ಜನರಿಗೆ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್. ಸರ್ಕಾರದ ಎರಡನೇ ಗ್ಯಾರಂಟಿ ಯೋಜನೆ ಇಂದಿನಿಂದ ಅನ್ವಯವಾಗುತ್ತೆ. ಗೃಹಜ್ಯೋತಿ ಯೋಜನೆ ಇವತ್ತಿನಿಂದಲೇ ಅಧಿಕೃತ ಜಾರಿ. ರಾಜ್ಯದ ಜನರಿಗೆ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್. ಸರ್ಕಾರದ ಎರಡನೇ ಗ್ಯಾರಂಟಿ ಯೋಜನೆ ಇವತ್ತಿನಿಂದ ಅನ್ವಯವಾಗುತ್ತೆ. ಜುಲೈ 26ಕ್ಕೂ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ವಿದ್ಯುತ್ ಶುಲ್ಕ ಇರೋದಿಲ್ಲ. ಈ ತಿಂಗಳಿಂದ ಫಲಾನುಭವಿಗಳಿಗೆ ಜೀರೋ ಕರೆಂಟ್ ಬಿಲ್. ಜುಲೈನಲ್ಲಿ 200 ಯೂನಿಟ್ಗೂ ಕಡಿಮೆ ಬಳಸಿದ ಅರ್ಜಿದಾರರಿಗೆ ಬಿಲ್ ಇಲ್ಲ. ಗೃಹಜ್ಯೋತಿ ಯೋಜನೆ ಇವತ್ತಿನಿಂದಲೇ ಅಧಿಕೃತ ಜಾರಿಯಾಗುತ್ತೆ. ಗೃಹಜ್ಯೋತಿ ಯೋಜನೆಗೆ ಯಾವುದೇ ಡೆಡ್ ಲೈನ್ ಇಲ್ಲ. ಮುಂದೆಯೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಗೃಹಜ್ಯೋತಿ ಯೋಜನೆಗೆ 1,42,00,000 ಜನ ಅರ್ಜಿ ಸಲ್ಲಿಸಿದ್ದಾರೆ. ಈ ತಿಂಗಳು ಅರ್ಜಿ ಸಲ್ಲಿಸಿದ್ರೆ ಮುಂದಿನ ತಿಂಗಳು ಯೋಜನೆಯ ಲಾಭ ಸಿಗಲಿದೆ. ಭಾಗ್ಯಜ್ಯೋತಿ, ಕುಟೀರ, ಅಮೃತ ಜ್ಯೋತಿ ಯೋಜನೆ ಗೃಹಜ್ಯೋತಿಯಲ್ಲಿ ವಿಲೀನವಾಗಿದೆ. ಗೃಹಜ್ಯೋತಿ ಯೋಜನೆಗೆ ಯಾವುದೇ ಡೆಡ್ ಲೈನ್ ಇಲ್ಲ. ಮುಂದೆಯೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಈ ತಿಂಗಳು ಅರ್ಜಿ ಸಲ್ಲಿಸಿದವರಿಗೆ ಮುಂದಿನ ತಿಂಗಳಿಂದ ಈ ಯೋಜನೆಯ ಲಾಭ ಸಿಗಲಿದೆ. ಈಗಾಗಲೇ 1,42,00,000 ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ದೇ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಸರ್ಟಿ. ಅಂಡ್ ಇನ್ನೊಂದು, ನಾವು ಯಾವುದು ಕಟ್ ಆಫ್ ಡೇಟ್ ಕೊಡಲಿಲ್ಲ. ಈ ಜುಲೈ ತಿಂಗಳಿಗೆ ಅವ್ರಿಗೆ ಏನಾದರೂ ಬೇಕಾದರೆ ಜುಲೈ 27ನೇ ತಾರೀಕು ಒಳಗಡೆ ಅವರು ಅಪ್ಲೈ ಮಾಡಿದ್ರು, ಅವರಿಗೆ ಜುಲೈ ತಿಂಗಳದು ಬಿಲ್ಲು ಸಿಗ್ತದೆ. ಅದೇ ರೀತಿಯಲ್ಲಿ ಆಗಸ್ಟ್ 27ರ ಒಳಗಡೆ ಅಪ್ಲೈ ಮಾಡಿದ್ರೆ ಆಗಸ್ಟ್ ತಿಂಗಳದು ಬಿಲ್ಲು ಅವರಿಗೆ ಎಲಿಜಿಬಲ್ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಕಟ್ ಆಫ್ ಡೇಟ್ ಕೊಡಲಿಲ್ಲ. ಈಗಲೂ ಯಾರು ಎಲಿಜಿಬಲ್ ಇದ್ದಾರೆ ಅವರು ಗೃಹಜ್ಯೋತಿ, ಕುಟೀರ ಜ್ಯೋತಿ, ಗೃಹಜ್ಯೋತಿ ಅಲ್ಲ, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಮತ್ತು ಅಮೃತ ಜ್ಯೋತಿ, ಆ ಭಾಗ್ಯಜ್ಯೋತಿಗೆ 40 ಯೂನಿಟ್ ಕೊಡ್ತಾ ಇದ್ದೀವಿ ಇಷ್ಟವರೆಗೆ. ಕುಟೀರ ಜ್ಯೋತಿಗೆ ಸಮೇತ 40 ಯೂನಿಟ್ ಕೊಡ್ತಾ ಇದ್ದೀವಿ. ಈಗ ಅವರಿಗೆ 40 ಯೂನಿಟ್ ಅಂತ ಇಟ್ಬಿಟ್ರೆ ಅವ್ರು 40 ಯೂನಿಟ್ ಇಂದ ಹೆಚ್ಚಿಗೆ ಉಪಯೋಗಿಸ್ಕೊ ಮಾಡುವಂತ ಇರಲಿಲ್ಲ. ಅದೇ ರೀತಿಯಲ್ಲಿ ಈ ಕುಟೀರ ಜ್ಯೋತಿ ಮತ್ತು ಭಾಗ್ಯಜ್ಯೋತಿಲಿರುವ ಎಸ್ ಸಿ ಎಸ್ ಟಿ ಅವರಿಗೆ ಅಮೃತ ಜ್ಯೋತಿ ಅಂತ ಹೇಳ್ಬಿಟ್ಟು ಅವರಿಗೆ 75 ಯೂನಿಟ್ ಕೊಡ್ತಾ ಇದೆ. ಇವತ್ತು ನಾವೇನು ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ರೆ, ಈ 40 ಯೂನಿಟ್ ಇದನ್ನು ನಮ್ಮ ಆವರೇಜ್, ನಮ್ಮ ಸ್ಟೇಟ್ ಆವರೇಜ್ ಏನಂತ ಹೇಳ್ಬಿಟ್ರೆ 53 ಯೂನಿಟ್. ಆ 53 ಯೂನಿಟ್ ಕೊಡೋದು 53 ಯೂನಿಟು ಪ್ಲಸ್ ಶೇಕಡ 10ರಷ್ಟು ಹೆಚ್ಚಿಗೆ ಮಾಡಿ ಅವ್ರಿಗೆ ಕೊಡೋದು. ಅದೇ ರೀತಿಯಲ್ಲಿ ಕುಟೀರ ಜ್ಯೋತಿಗೆ ಸಮೇತ 40 ಯೂನಿಟ್ ಬದಲಾಗಿ 53 ಯೂನಿಟು ಪ್ಲಸ್ 10% ಕೊಡುವಂಥ ಇದು ಮಾಡಿದ್ವಿ. ಅಮೃತ ಜ್ಯೋತಿ 75 ಯೂನಿಟ್ ಕೊಡ್ತಾ ಇದ್ದೀವಿ. ಅದು 75 ಯೂನಿಟು ಪ್ಲಸ್ 10% ಹೆಚ್ಚಿಗೆ ಕೊಡುವಂಥ ಕಾರ್ಯಕ್ರಮಗಳು ಮಾಡ್ತಾ, ಅದನ್ನು ಯೋಚನೆಯನ್ನು ಹಾಕ್ಕೊಂಡು ಬಿಲ್ ಮಾಡ್ತಾ ಇದ್ವಿ. ನಮ್ಗೆ ಗೊತ್ತಿದೆ ನಮ್ಮ ರಾಜ್ಯದ ಆವರೇಜೇ 53 ಯೂನಿಟ್. ಬಹುಶಃ ಕುಟೀರ ಜ್ಯೋತಿ ಮತ್ತು ಭಾಗಿ ಜ್ಯೋತಿ ಆವರೇಜು ಬರ್ತಾ ಇದ್ದು 23-24 ಯೂನಿಟ್. ಎಲ್ಲರಿಗೂ ಈ ಯೋಜನೆಗೆ ಯಾರು ಅರ್ಹರಾಗಿರ್ತಾರೆ ಅವರಿಗೆಲ್ಲ ಜುಲೈ ತಿಂಗಳಿಂದಲೇ ಅವರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡುವಂಥ ಕೆಲಸಗಳನ್ನ ಈಗಾಗಲೇ ಮಾಡಿದ್ವಿ. ಅದು ಬಿಲ್ಲು ಬರೋದು ಆಗಸ್ಟಲ್ಲಿ, ಜುಲೈ ತಿಂಗಳ ಬಿಲ್ಲು ಬರೋದು ಆಗಸ್ಟಲ್ಲಿ ಬರ್ತದೆ. ಅದರಿಂದ ಈಗ ಬಿಲ್ಲು ಕೊಡಲಿಕ್ಕೆ ಶುರು ಮಾಡಿದ್ದೀವಿ. ಈ ಒಂದು ಯೋಜನೆ ಮಹತ್ವಾಕಾಂಕ್ಷೆಯಾದ ಯೋಜನೆ. ಅದು ಸುಮಾರು ಈಗಾಗಲೇ 1,43,00,000 ಗ್ರಾಹಕರು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಈ ಒಂದು ಉದ್ದೇಶದಿಂದ ನಾವು ಬರೀ ಎಲ್ಲ ಗ್ಯಾರಂಟಿಗಳು ಬೆಂಗಳೂರಲ್ಲಿ ಮಾಡಬಾರ್ದು. ಸ್ತ್ರೀಶಕ್ತಿ ಈಗಾಗಲೇ ಬೆಂಗಳೂರಲ್ಲಿ ಮಾಡಿದ್ದೀವಿ. ಅದಕ್ಕೆ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಮಂತ್ರಿಮಂಡಲ ಸಹೋದ್ಯೋಗಿಗಳು ಪಕ್ಷವೆಲ್ಲ ಸಜೆಸ್ಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಗಸ್ಟ್ 5ಗೆ ನಾವು ಗುಲ್ಬರ್ಗದಲ್ಲಿ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಇರ್ತಾರೆ, ಉಪಮುಖ್ಯಮಂತ್ರಿಯವರು ನಮ್ಮ ಶಿವಕುಮಾರ್ ಅವರು ಇರ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಬಹಳ ಕಾತರದಿಂದ ರಾಜ್ಯದ ಜನ ಕಾಯ್ತಾ ಇದ್ದಂತಹ ಯೋಜನೆ ಗೃಹಜ್ಯೋತಿ ಯೋಜನೆ ಇವತ್ತಿನಿಂದ ಅಧಿಕೃತ ಜಾರಿಯಾಗತ್ತೆ. ಕೆಲವೊಂದಷ್ಟು ಜನರಲ್ಲೂ ಕೂಡ ಗೊಂದಲಗಳಿತ್ತು, ಪ್ರಶ್ನೆಗಳಿತ್ತು. ಇನ್ಮೇಲೆ ಜೀರೋ ಕರೆಂಟ್ ಬಿಲ್ ಬರುತ್ತಾ ಅಥವಾ ಮಿನಿಮಮ್ ಚಾರ್ಜ್ ಹಾಕ್ತಾರಾ, ಯಾರಿಗೆ ಅಪ್ಲೈ ಆಗತ್ತೆ, ಸರ್ಕಾರ ಇನ್ನೇನಾದರೂ ಹಿಡನ್ ಚಾರ್ಜಸ್ ಹಾಕ್ಬಿಡುತ್ತಾ ಅಂತ. ಸೊ ಪ್ರೆಸ್ ಮೀಟಲ್ಲಿ ಇಂದಿನ ಸಚಿವರು ಏನೆಲ್ಲ ಹೇಳಿದ್ರು?
ಶ್ವೇತಾ ನಮಗೆ ಗೊತ್ತಿರೋ ಪ್ರಕಾರ ಗೃಹಜ್ಯೋತಿ ಯೋಜನೆ ಜುಲೈಯಿಂದಲೇ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಅನ್ನೋದನ್ನ ಸರ್ಕಾರ ಹೇಳಿತ್ತು. ಯಾವಾಗ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಹೋಗಿತ್ತು ಆ ಸಂದರ್ಭದಲ್ಲೇ ಹೇಳಿತ್ತು, ನಾವು ಬಂದ ತಕ್ಷಣವೇ ಕೂಡ ಗೃಹಜ್ಯೋತಿ ಅಡಿನಲ್ಲಿ ನಿಮಗೆ ಫ್ರೀ ಕರೆಂಟ್ ಕೊಡ್ತೀವಿ ಅಂತೇಳಿ. ಸೊ ಈ ಫ್ರೀ ಕರೆಂಟ್ ವಿಚಾರವಾಗಿ ನಾವು ಹೇಳೋದಾದ್ರೆ, ಇದೀಗ 200 ಯೂನಿಟ್ವರೆಗೂ ಕೂಡ ಫ್ರೀ ಸಿಗುತ್ತೆ ಅನ್ನುವಂತಹ ಒಂದು ಪರಿಕಲ್ಪನೆ ಜನರಿಗೆಲ್ಲರಿಗೂ ಇತ್ತು. ಹೌದು, ನಿಮಗೆ 200 ಯೂನಿಟ್ವರೆಗೂ ಫ್ರೀ ಸಿಗುತ್ತೆ, ಆದರೆ ನಿಮ್ಮ ಆವ್ರೇಜ್ನ ತಗೊಂಡಂತೆ ಅಂತಕ್ಕಂಥ ಒಂದು ಕಂಡೀಷನ್ನ ಸರ್ಕಾರ ಹಾಕಿತ್ತು. ಆ ಪ್ರಕಾರವಾಗಿ ಒಂದು ವರ್ಷದಿಂದ ನಾವು ಎಷ್ಟು ಕರೆಂಟ್ ಬಿಲ್ನ ಯೂಸ್ ಮಾಡಿರ್ತೀವಿ ಆ ಕರೆಂಟ್ ಬಿಲ್ನ ಒಂದು ಆವ್ರೇಜ್ ಮಾಡಲಾಗುತ್ತೆ. ಆ ಆವ್ರೇಜ್ಗೆ 10% ಗ್ರೇಸ್ ಮಾರ್ಕನ್ನ ಕೂಡ ಕೊಡಲಾಗುತ್ತೆ. ಅಷ್ಟು ಒಳಗಡೆ ಮಾತ್ರ ಯೂಸ್ ಮಾಡಿದ್ರೆ ಅಂತಹ ಗ್ರಾಹಕರಿಗೆ ಮಾತ್ರ ವಿದ್ಯುತ್ ದರ ಸಂಪೂರ್ಣವಾಗಿ ಮನ್ನಾ ಆಗುತ್ತೆ. ಜೀರೋ ಕರೆಂಟ್ ಬಿಲ್ನ ನಾವು ನಮ್ಮ ಕರೆಂಟ್ ಸ್ಲಿಪ್ ಏನು ಸಿಗುತ್ತೆ, ಬಿಲ್ ಏನು ಸಿಗುತ್ತೆ, ಅದರಲ್ಲಿ ಜೀರೋ ಕರೆಂಟ್ ಬಿಲ್ ಕಟ್ಟಬೇಕು ನೀವು ಅನ್ನುವಂತಹ ಒಂದು ಮೊತ್ತವನ್ನು ನೋಡ್ಬೋದು. ಆದರೆ ಆವ್ರೇಜ್ ಬಿಲ್ಗಿಂತಲೂ ಕೂಡ ಅತಿ ಹೆಚ್ಚಿನ ಒಂದು ಯೂನಿಟನ್ನು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಶ್ವೇತಾ ಇವಾಗ ನಾವು ನೀವೆಲ್ಲರೂ ಒಂದು ಆವ್ರೇಜ್ ನಮ್ಮ ಮನೆಯ ಒಂದು ಕರೆಂಟ್ ಬಿಲ್ ಒಂದು 50 ಯೂನಿಟ್ ಯೂಸ್ ಮಾಡ್ತಾ ಇದ್ವಿ ಅಥವಾ 80 ಯೂನಿಟ್ ಯೂಸ್ ಮಾಡ್ತಿದ್ವಿ ಅಂತ ಇಟ್ಕೊಳ್ಳೋಣ. 80 ಯೂನಿಟ್ಗಿಂತ ಹೆಚ್ಚು ಅಂದರೆ 10% ಗ್ರೇಸ್ ಮಾರ್ಕ್ಸ್ ಅಂದರೆ 88% ಯೂನಿಟನ್ನು ಸರ್ಕಾರ ನೀಡುತ್ತೆ. 88 ಯೂನಿಟ್ಗೆ ಮೇಲ್ಪಟ್ಟು ನಾವು 2 ಯೂನಿಟ್ ಮಾಡಲಿ ಅಥವಾ 1 ಯೂನಿಟ್ ಮಾಡಲಿ ಅಥವಾ 4 ಯೂನಿಟ್ ಮಾಡಲಿ, ಆ ಹೆಚ್ಚುವರಿ ಯೂನಿಟ್ ಏನೇ ದರ ಏನಿದೆ ಅದನ್ನು ನಾವು ಭರಿಸಲೇಬೇಕಾಗುತ್ತೆ. ಅದೇ 200ಕ್ಕಿಂತ ಹೆಚ್ಚಿನ ಯೂನಿಟನ್ನು ನಾವು ಯೂಸ್ ಮಾಡಿದಂಥ ಪಕ್ಷದಲ್ಲಿ ಈ ಸಂಪೂರ್ಣ ಒಂದು ಯೋಜನೆ ಏನಿದೆ ಅದು ಸಂಪೂರ್ಣವಾಗಿ ನಮಗೆ ಆ ತಿಂಗಳು ಸಿಗೋದಿಲ್ಲ. ನಾವು ಎಲಿಜಿಬಲ್ ಇದ್ರೂ ಕೂಡ 200 ಯೂನಿಟ್ಗಿಂತ ಮೇಲ್ಪಟ್ಟು ನಾವು ಆ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಯೂಸ್ ಮಾಡ್ತೀವೋ ಅವತ್ತಿನ ದಿನ ನಾವು 200 ಯೂನಿಟ್ನ ಸಂಪೂರ್ಣ ಹಣವನ್ನು ಕೂಡ ನಾವು ಕಟ್ಟಬೇಕಾಗುತ್ತೆ. 200 ಯೂನಿಟ್ ಮೇಲ್ಪಟ್ಟು ಕೂಡ ಯೂಸ್ ಮಾಡಿದ್ದನ್ನು ಕೂಡ ನಾವು ಕಟ್ಟಬೇಕಾಗುತ್ತೆ. ಅದಾದ ನಂತರ ಮುಂದಿನ ತಿಂಗಳು ನಾವು ಮತ್ತೆ ಕಡಿಮೆ ಕರೆಂಟ್ ಬಿಲ್ನ ಖರ್ಚು ಮಾಡಿದ್ರೆ ಮತ್ತೆ ನಾವು ಎಲಿಜಿಬಲ್ಗೆ ಬರ್ತೀವಿ. ಇನ್ನು ಈಗಾಗಲೇ 1,42,00,000 ಜನ ಈ ಯೋಜನೆಯಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕಿದ್ದಾರೆ. ಅದರಲ್ಲಿ ಹಲವಾರು ಜನ ಈ ಯೋಜನೆಗೆ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಈ ಯೋಜನೆ ಫಲಾನುಭವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.